ನಮಸ್ಕಾರ ಪ್ರಿಯ ವೀಕ್ಷಕರೇ. ಪ್ರಧಾನಿ ನರೇಂದ್ರ ಮೋದಿ ಅವರ ಹುಬ್ಬಳ್ಳಿ ಭೇಟಿ, ಯುವಜನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡ ರೀತಿಯಲ್ಲಿ ಮಾತನಾಡಿದ ಭಾಷಣ, ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ನಡೆದ ರೋಡ್ ಶೋ, ಒಂದು ರೀತಿಯಲ್ಲಿ ಬರುವ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕ ಪ್ರಚಾರವನ್ನು ಲೀಡ್ ಮಾಡ್ತಿದ್ದಾರಾ ಎನ್ನುವ ಒಂದು ಸುಳಿವು ಇಲ್ಲಿ ನಿಖರವಾಗಿ ಸಿಕ್ತು. ರೋಡ್ ಶೋ, ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆ, ಅದನ್ನು ಆರ್ಗನೈಸ್ ಮಾಡಿದ ರೀತಿ, ಜೊತೆಗೆ ಆ ಯುವಜನೋತ್ಸವ, ರಾಷ್ಟ್ರೀಯ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಮೋದಿಯವರು ಮಾಡಿದ ಭಾಷಣ, ಇವೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಡೆಫಿನೆಟ್ಲಿ ಇದು ಬರುವ ಚುನಾವಣೆಗೆ ರಂಗ ತಾಲೀಮು ಅನ್ನೋದು ನಿಶ್ಚಿತ. ಹೇಗೆ ರಂಗ ತಾಲೀಮು, ಈ ಕುರಿತು ಇಂದಿನ ಮಾತು ಮಾಡ್ತಾನೆ ಸ್ನೇಹಿತರೆ. ಹುಬ್ಬಳ್ಳಿಯ ಯುವಜನೋತ್ಸವ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ಮೋದಿಯವರು ಬಂದರು. ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಗಮನ ಸೆಳೆಯಿತು. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮು, ಇದಕ್ಕೂ ಚುನಾವಣೆಗೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬರುತ್ತೆ. ಏನು ಸಂಬಂಧ ಅಂತ ನಾನು ಹೇಳ್ತೀನಿ. ಈ ಈ ಯುವಜನೋತ್ಸವಕ್ಕೆ ಆಗಮಿಸಿದ ವೇಳೆ ಹುಬ್ಬಳ್ಳಿಯಲ್ಲಿ ನಡೆದ ರೋಡ್ ಶೋ ಡೆಫಿನೆಟ್ಲಿ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಮೋದಿಯವರನ್ನ ಅಖಾಡಕ್ಕಿಳಿಸುವ ಒಂದು ತಾಲೀಮು, ಅದರಲ್ಲೇನು ಅನುಮಾನವೇ ಬೇಡ. ಏರ್ಪೋರ್ಟ್ ಇಂದ ಇಲ್ಲಿವರೆಗೂ ಕೂಡ, ಆ ಕಾರ್ಯಕ್ರಮ ನಡೆಯುವ ಸ್ಥಳದವರೆಗೂ ಕೂಡ ಎರಡೂ ಕಡೆ ಸಹಸ್ರಾರು ಸಂಖ್ಯೆಯ ಜನ ಮೋದಿ ಮೋದಿ, ಯುವಜನ ಮೋದಿ ಮೋದಿ ಎಂದು ಉದ್ಘರಿಸುತ್ತಾ, ಅವ್ರ ಕಾರಿಂದ ಹೊರಗೆ ಬಂದು ಎಲ್ರಿಗೂ ಕೈ ಬೀಸ್ತಾ, ಆ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನದ ಸಂಕೇತ, ಶಕ್ತಿ ಪ್ರದರ್ಶನದ ಸಂಕೇತ. ಮತ್ತು ಡೆಫಿನೆಟ್ಲಿ ಪಿಚ್, ಬ್ಯಾಟಿಂಗ್ ಮಾಡೋಕ್ಕಿಂತ ಮೊದಲು ಪಿಚ್ ಹೇಗಿದೆ ಅನ್ನುವ ರೀತಿಯಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮೋದಿಯವರ ಪ್ರಭಾವವನ್ನು ತಂದರೆ, ಮೋದಿಯವರು ಬಂದರೆ ಹೇಗಿರುತ್ತೆ ಅನ್ನೋದಂತಹ ಒಂದು ಸುಳಿವು ಖಂಡಿತವಾಗಿ ಆ ರೋಡ್ ಶೋನಲ್ಲಿ ಸಿಕ್ತು. ಆ ರೋಡ್ ಶೋನ ಚಿತ್ರಗಳನ್ನ ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ. ಇನ್ನು ನ್ಯಾಷನಲ್ ಪ್ರೋಗ್ರಾಮ್, ಅದು ತುಂಬಾ ಸ್ಫೂರ್ತಿದಾಯಕ ಭಾಷಣವನ್ನ ಮೋದಿಯವರು ಮಾಡಿದ್ರು. ಅದರಲ್ಲಿ ಯುವಜನರಿಗೆ ಬಂಡವಾಳ ಹೂಡಿಕೆಗೆ ಹೇಗೆ ಬೇರೆ ಬೇರೆ ಕಂಪ್ನಿಗಳು ಬಂದಿವೆ, ಅವರಿಗೆ ಹೇಗೆ ಆಧುನಿಕ ಶೈಕ್ಷಣಿಕ ರೀತಿಯನ್ನು ಹೇಗೆ ಮಾರ್ಪಾಡು ಮಾಡಲಾಗಿದೆ, ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ತರ್ತಿದೆ, ಇವೆಲ್ಲವನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಸರಿ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಂಪ್ಲೀಟ್ ಅವರ ಭಾಷಣದ ಅರ್ಧ ಭಾಗ ಕರ್ನಾಟಕವನ್ನು ಕಾನ್ಸಂಟ್ರೇಟ್ ಮಾಡಿದ್ರು. ನ್ಯಾಷನಲ್ ಯುವಜನೋತ್ಸವ, ವಿವಿಧ ರಾಜ್ಯಗಳಿಂದ ವಿವಿಧ ಯುವಜನ ತಂಡಗಳು ಬಂದಿದ್ದು, ಅವ್ರದ್ದೊಂದು ಪೆರೇಡ್ ಕೂಡ ನಡೀತು, ಕರ್ನಾಟಕದ ಮಲ್ಲಕಂಬ ಕೂಡ ಗಮನ ಸೆಳೀತು. ಈ ಕಾರ್ಯಕ್ರಮದಲ್ಲಿ ಮೋದಿಯವರ ಆ ಭಾಷಣ ಸಂಪೂರ್ಣ ಪ್ರಾದೇಶಿಕ ಕರ್ನಾಟಕದ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದು ವಿಶೇಷ. 1-3 ಸಾವಿರ ಮಠ, ಸಿದ್ಧಾರೂಢರ ಮಠ, ಇವ್ರನ್ನ ಸ್ಮರಿಸಿದ್ದೇನು, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ಸ್ಮರಿಸಿದ್ದೇನು, ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಸ್ಮರಿಸಿದ್ದು, ಗಂಗೂಬಾಯಿ ಹಾನಗಲ್ಲು, ಮಲ್ಲಿಕಾರ್ಜುನ ಮನ್ಸೂರು, ಭೀಮಸೇನ್ ಜೋಶಿ, ಅಂದರೆ ಆ ಭಾಗದ ಪರಂಪರೆಯನ್ನ ಅವರು ಸ್ಮರಿಸಿದ್ರು, ಕನ್ನಡದಲ್ಲಿ ಮಾತಾಡಿದ್ರು. ಯಾರ ಹೇಳ್ಕೊಟ್ಟಿರ್ತಾರೆ, ಬರ್ಕೊಟ್ಟಿರ್ತಾರೆ, ಪ್ರಾಂಪ್ಟರ್ ನೋಡ್ಕೊಂಡು ಮಾತಾಡ್ತಾರೆ, ಇರಲಿ. ಆದರೆ ಅವರು ಕೊಟ್ಟ ಸಂದೇಶ ಏನು, ಯಾಕೆ ಅಷ್ಟು ಮುಖ್ಯವಾಗಿ ಪ್ರಾದೇಶಿಕ ಭಾವನೆಗಳಿಗೆ ಒತ್ತು ಕೊಡುವ ವಿಚಾರವನ್ನ, ಒತ್ತು ಕೊಡುವ ಹೆಸರುಗಳನ್ನ ಅಲ್ಲಿ ಹೇಳಿದ್ದು ನೋಡಿದ್ರೆ ಡೆಫಿನೆಟ್ಲಿ ಅವರು ಅಲ್ಲಿರುವ ಯುವ ಜನಾಂಗದ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ, ಪ್ರಭಾವವನ್ನ ಬೀರೋದಕ್ಕೆ ಪೂರಕವಾಗಿಯೇ ಆ ಭಾಷಣವನ್ನ ಮಾಡಿದ್ರು ಅನ್ನೋದು ಅನುಮಾನವೇ ಬೇಡ. ಯಾಕೆ ಅಂತಂದ್ರೆ BJP ತುಂಬಾ ಸ್ಟ್ರಾಟಜಿಕಲ್ ಆಗಿ ಯತ್ನವನ್ನ ನಡೆಸ್ತಾ ಇದೆ. OSC/ST ರಿಸರ್ವೇಷನ್ ಜಾಸ್ತಿ ಮಾಡ್ತೇವೆ ಅಂತ ಅಲ್ಲಿ ಅವರಿಗೆ ಆ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಯತ್ನ. ಹಾಗೇನೆ ಪಂಚಮ ಸಾಲಿಗಳಿಗೆ ಒಂದು ಕೋರ್ಟ್ ಸ್ಟೇ ಕೊಟ್ಬಿಟ್ಟಿದೆ, ಅದು 2D ಅಂತ ಕ್ರಿಯೇಟ್ ಮಾಡಕ್ ಹೋಗಿ ಕಾಂಟ್ರವರ್ಸಿಯಾಗಿ ಅವ್ರನ್ನ ಏನೋ ಜೊತೆಗೆ ಇಟ್ಕೊಳ್ಳಕ್ ಹೋಗಿ ಅದೊಂದು ಯತ್ನ. ಹೀಗೆ ಮತ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ, ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಇದರ ಹಿಂದೆ ರಾಜಕೀಯ ಉದ್ದೇಶ ಇದ್ದೇ ಇರುತ್ತೆ. ಯುವ ಜನಾಂಗವನ್ನ, ಯಂಗ್ ವೋಟರ್ಸ್ ಅನ್ನ ಸೆಳೆಯೋದ್ರಲ್ಲಿ ಮೋದಿಯವರು ಎತ್ತಿದ ಕೈ. ಯಂಗ್ ವೋಟರ್ಸ್ ಅಲ್ಲಿ ಅವರು ತುಂಬಾ ಪಾಪ್ಯುಲರ್ ಇದ್ದಾರೆ. ಯಂಗ್ ವೋಟರ್ಸ್ಗಾಗಿ ಕಾಂಗ್ರೆಸ್ ಆಗಲಿ JDS ಆಗಲಿ ಈವರೆಗೂ ವಿಶೇಷವಾದ ಪ್ರೋಗ್ರಾಮ್ಸು ಅಥವಾ ಪ್ರಯತ್ನ ಏನೋ ಅವ್ರು ಮಾಡ್ತಿಲ್ಲ. ಇಂಥ ಸಂದರ್ಭದಲ್ಲಿ ಮೋದಿಯವರ ಈ ಭಾಷಣ
ಇಲ್ಲಿ ಯಂಗ್ ವೋಟರ್ಸ್ಗಳನ್ನ ಕ್ಯಾಪಿಟಲ್ ಅದನ್ನ ಹಿಡಿದಿರಿಸಿಕೊಳ್ಳುವಂತಹ ಒಂದು ಯತ್ನಕ್ಕೆ ಪೂರಕವಾಗಿತ್ತು ಅಂದ್ರೆ ಒಂದು ತಪ್ಪಾಗ್ಲಿಕ್ಕಿಲ್ಲ. ಈಗ ಅವರ ಭಾಷಣದ ರೀತಿ ಹೇಗಿದೆ, ಕನ್ನಡದಲ್ಲಿ ಅವರು ಹೇಗೆ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ರಾಷ್ಟ್ರೀಯ ಯುವ ದಿವಸ್ ಕಾ ಯೇ ದಿನ್ ಬಹುತ್ ವಿಶೇಷ ಹೈ, ಏಕ್ ಔರ್ ಯೇ ಊರ್ಜಾ ಮಹೋತ್ಸವ ಔರ್ ದೂಸರಿ ಔರ್ ಆಜಾದಿ ಕಾ ಅಮೃತ್ ಮಹೋತ್ಸವ. ಉಠೋ ಜಾಗೋ ಔರ್ ಲಕ್ಷ್ಯ ಸೇ ಪಹಲೆ ಮತ್ ರುಕೋ, ಎಲಿ ಎದ್ದದೇಲಿ ಗುರು ಮಟ್ಟವ ತನಕ ನಿಲ್ಲದಿರಿ. ವಿವೇಕಾನಂದಜಿ ಕಾ ಯೇ ಉದ್ಘೋಷ ಭಾರತ ಕೆ ಯುವಾಓಂ ಕಾ ಜೀವನ ಮಂತ್ರ ಹೈ. ಆಜ್ ಅಮೃತ ಕಾಲ ಮೇ ಹಮೇ ಅಪನೇ ಕರ್ತವ್ಯೋ ಪರ್ ಜೋರ್ ದೇತೆ ಹುಯೇ ಪ್ರಾಕ್ಟಿಕಲ್ ಔರ್ ಫ್ಯೂಚರಿಸ್ಟಿಕ್ ಎಜುಕೇಶನ್ ಸಿಸ್ಟಮ್ ತಯಾರ್ ಕರ ರಹಾ. ಆಜ್ ಸ್ಕೂಲ್ ಸೇ ಹಿ ಇನ್ನೋವೇಟಿವ್ ಔರ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಪರ್ ಫೋಕಸ್ ಹೈ. ಯುವಾಓಂ ಕೆ ಪಾಸ್ ಆಜ್ ಚಾಯ್ಸ್ ಕೆ ಹಿಸಾಬ್ ಸೆ ಆಗೇ ಬಡನೆ ಕಿ ಆಜಾದಿ ಹೈ. ಯೇ ಬುನಿಯಾದ ಭವಿಷ್ಯ ಕೆ ಭಾರತ ಕಾ ನಿರ್ಮಾಣ ಕರ್ನೆ ವಾಲೆ ಫ್ಯೂಚರ್ ರೆಡಿ ಯುವಾಓಂ ಕೋ ತಯಾರ್ ಕರೇಗಿ. ಇವೆಲ್ಲದರ ಮಧ್ಯೆ ಅವರು ಯುವಕರು ದೇಶದ ಸ್ವತ್ತು, ಜಾಗತಿಕ ಮಟ್ಟದಲ್ಲಿ ನಾವು ಬೆಳಿಬೇಕು, ಜಾಗತಿಕ ಮಟ್ಟದಲ್ಲಿ ಕಂಪನಿಗಳು ಭಾರತದತ್ತ ನೋಡ್ತಿವೆ, ಹೀಗೆ ವಿಶಿಷ್ಟವಾಗಿ ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು. ಆದರೆ ಎಲ್ಲೂ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವರ ಸಮಸ್ಯೆಗಳ ಬಗ್ಗೆ ಆಗಲಿ ಎಲ್ಲೂ ಅವರು ಸುಳಿವನ್ನು ಕೂಡ ಕೊಡಲಿಲ್ಲ. ಏನಾದರೂ ಒಂದು ಆಕ್ಷನ್ ಪ್ಲಾನ್ ಯಂಗ್ಸ್ಟರ್ಸ್ಗಳಿಗೆ ಆ ವೇದಿಕೆಯಿಂದ ಅನೌನ್ಸ್ ಮಾಡ್ತಾರೆ ಅಂತಂದ್ರೆ ಅದು ಕೂಡ ಏನು ಆಗಲಿಲ್ಲ. ಇದು ಒಂದು ಒಟ್ಟಾರೆ ಒಂದು ಚಿತ್ರಣ. ಇಲ್ಲಿ ಮುಖ್ಯವಾಗಿ ಕಾರ್ಯಕ್ರಮದ ಯಶಸ್ಸು ಮತ್ತು ಕಾರ್ಯಕ್ರಮ ನಡೆದ ರೀತಿ ಎಲ್ಲ ಚೆನ್ನಾಗಿತ್ತು, ಮತ್ತೆ ಅದರ ಉದ್ದೇಶ ತಕ್ಕ ಮಟ್ಟಿಗೆ ಸಕ್ಸಸ್ಸು ಕೂಡ ಆಯಿತು ಅನ್ನೋದರ ಜೊತೆಗೆ ಕೆಲವು ಪ್ರಶ್ನೆಗಳನ್ನ ನಾನು ಇಲ್ಲಿ ಎತ್ತೋದಕ್ಕೆ ಬಯಸ್ತೇನೆ. ಮೋದಿ ಅವರಿಗೆ ಸಹಜವಾಗಿ ಎಲ್ಲ ಚಪ್ಪಾಳೆಗಳು ಸಿಕ್ಕಿದ್ವು, ಮತ್ತು ಅವರ ಭಾಷಣಕ್ಕೆ ಯುವ ಸಮುದಾಯ ತಲೆದೂಕ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ಆದರೆ ಮೋದಿಯವರು ಒಬ್ಬರನ್ನೇ ಮುಂದಿಟ್ಟುಕೊಂಡು ಈ ಚುನಾವಣೆಯಲ್ಲಿ ಬಿಜೆಪಿ ಲೀಡ್ ಮಾಡಿ ಗೆಲ್ಕೋಬಹುದಾ, ಇದು ಮುಖ್ಯವಾದಂತಹ ಪ್ರಶ್ನೆ. ರೋಡ್ ಶೋಗೆ ಜನ ಸೇರಿದ್ರು, ಒಂದಷ್ಟು ಜನ ಓಟು ಹಾಕ್ತಾರೆ ಸರಿ, ಲೋಕಸಭಾ ಎಲೆಕ್ಷನ್ ಆದರೆ ಸರಿ, ಅದು ಮೋದಿಯವರ ನಾಯಕತ್ವದಲ್ಲೇ ನಡೆಯುವಂತಹ ಚುನಾವಣೆ, ಅಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಎಲ್ಲ ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಅವರ ಮೇಲೆ ಎಷ್ಟು ಭರವಸೆ ಅಥವಾ ನಂಬಿಕೆ ಅಥವಾ ನೀನು ಬಿಟ್ಟರೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ತಲುಪಿದೆ ಅಂತಂದ್ರೆ, ಯಡಿಯೂರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡಿದ ನಂತರ ಇಲ್ಲಿ ಲೋಕಲ್ ಫೇಸಸ್ ಇಲ್ಲ, ಚರಿಷ್ಮಾಟಿಕ್ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಲೀಡ್ ಮಾಡಬಲ್ಲಂತಹ ಲೋಕಲ್ ಫೇಸಸ್ಸು ಅಸೆಂಬ್ಲಿಗೆ ಹೋಗಿ ಲೋಕಲ್ ಫೇಸಸ್ ಬೇಕು. ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರಿದ್ದು, ಕಾಂಗ್ರೆಸ್ಗೆ ಶಿವಕುಮಾರ್ ಸಿದ್ದರಾಮಯ್ಯ ಹತ್ರ ಲೋಕಲ್ ಫೇಸಸ್ ಇದೆ, ಜೆಡಿಎಸ್ಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿದ್ದಾರೆ. ಆದರೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಆ ಚುನಾವಣೆಯ ಭಾರವನ್ನ ಎಳೆಯುವಂತಹ ಅಗ್ರೆಸಿವ್ ಆಗಿ ಓಡುವಂತಹ ಕುದುರೆಗಳು ಈಗ ಬಸವರಾಜ ಬೊಮ್ಮಾಯಿಯವರಾಗಲಿ ಹಾಗೇನೆ ಕಟೀಲ್ ಅವರಾಗಲಿ, ಅದು ಎಷ್ಟು ಮಟ್ಟಿಗೆ ಸಾಧ್ಯವ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇಂಥ ಸಂದರ್ಭದಲ್ಲಿ ಬರೀ ಮೋದಿಯವರ ಭಾಷಣ, ಬರೀ ಮೋದಿಯವರ ವರ್ಚಸ್ಸನ್ನ ಇಟ್ಕೊಂಡು, ಬರೀ ಮೋದಿಯವರ ಸರ್ಕಾರದ ಸಾಧನೆಯನ್ನ ಇಟ್ಕೊಂಡು, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಂಡು, ಅವರ ಸಾರಥ್ಯದಲ್ಲೇ ಈ ಚುನಾವಣೆಯನ್ನ ಸಂಪೂರ್ಣವಾಗಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವ, ಕಾಂಗ್ರೆಸ್ ಅಥವಾ JDS ವಿರುದ್ಧ ಫೈಟ್ ಮಾಡೋದಕ್ಕೆ ಸಾಧ್ಯವ ಅನ್ನುವ ಒಂದು ಮುಖ್ಯ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಆದ್ರಿಂದ ಈ ಪ್ರಶ್ನೆಗೆ ಬರುವ ದಿನಗಳಲ್ಲಿ ಜನ ಇದನ್ನ ಉತ್ತರ ಕೊಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟು ಬಹುಶಃ ಇವತ್ತಿನ ರೋಡ್ ಶೋ ಮತ್ತು ಅವರು ಭಾಷಣ ಮಾಡಿದ ಸಂಪೂರ್ಣ ಪ್ರಾದೇಶಿಕವಾಗಿ ಭಾಷಣ ಮಾಡಿದ ರೀತಿಯನ್ನ ನೋಡಿದ್ರೆ, ಇದು ಮೋದಿಯವರ ಪೂರ್ಣ ಪ್ರಮಾಣದ ಭರಾಟೆ ಧುಮುಕೋದಕ್ಕೆ, ಅಖಾಡಕ್ಕೆ ಧುಮುಕೋದಕ್ಕೆ, ಕರ್ನಾಟಕ ವಿಧಾನಸಭಾ ಚುನಾವಣೆಯ ಅಖಾಡಕ್ಕೆ ಧುಮುಕೋದಕ್ಕೆ ರಂಗ ಸಜ್ಜಾಗಿದ್ದು, ಇವತ್ತಿನ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಪಿಚ್ಚು ಟೆಸ್ಟ್ ಮಾಡೋದು, ರಂಗ ಸಜ್ಜಿಕೆ ಸಜ್ಜಾಗಿದೆಯಾ, ರಂಗ ತಾಲೀಮು ಅಂತ ನಾನದು ಭಾವಿಸ್ಕೋತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.